ಶ್ರೀ ಸಾಯಿ ಸಚ್ಚರಿತೆಯ 11ನೇ ಅಧ್ಯಾಯದ ಮೊದಲನೇ ಭಾಗದಲ್ಲಿ ಬರುವಂತಹ ಕಥೆಗಳು ಸಗುಣ ಬ್ರಹ್ಮ ಸಾಯಿಬಾಬಾ ಡಾಕ್ಟರ್ ಪಂಡಿತ್ ಅವರ ಪೂಜಾ ವಿಧಾನ. ಸಗುಣ ಬ್ರಹ್ಮ ಸಾಯಿಬಾಬಾ. ಬ್ರಹ್ಮನಿಗೆ ಎರಡು ರೂಪಗಳಿವೆ, ನಿರ್ಗುಣ ಮತ್ತು ಸಗುಣ. ನಿರ್ಗುಣನಿಗೆ ರೂಪವಿಲ್ಲ, ಸಗುಣನಿಗೆ ರೂಪ. ಕೆಲವರು ಮೊದಲನೆಯವನನ್ನು ಕೆಲವರು ಎರಡನೆಯವನನ್ನು ಪೂಜಿಸುತ್ತಾರೆ. ಗೀತೆಯಲ್ಲಿ ಹೇಳಿರುವಂತೆ ಅಧ್ಯಾಯ 12 ಸಗುಣ ಬ್ರಹ್ಮನ ಪೂಜೆಯೇ ಸುಲಭವಾದುದು ಮತ್ತು ಯೋಗ್ಯವಾದುದು. ಮನುಷ್ಯನಿಗೂ ಒಂದು ರೂಪವಿರುವುದರಿಂದ ಅವನು ದೇವರ ಸಗುಣ ರೂಪವನ್ನೇ ಪೂಜಿಸಲು ಇಚ್ಛೆಪಡುತ್ತಾನೆ. ನಮ್ಮ ಪ್ರೀತಿ ಮತ್ತು ಭಕ್ತಿಗಳು ಕೆಲವು ಕಾಲವಾದರೂ ಸಗುಣ ಬ್ರಹ್ಮನನ್ನು ಪೂಜಿಸದಿದ್ದರೆ ಅವು ಅಭಿವೃದ್ಧಿಯಾಗಲಾರದು. ಹೀಗೆ ಸಗುಣ ಬ್ರಹ್ಮನನ್ನು ಪೂಜಿಸದಿದ್ದರೆ ಅವು ಅಭಿವೃದ್ಧಿಯಾಗಲಾರವು. ಹೀಗೆ ಸಗುಣ ಬ್ರಹ್ಮನ ಪೂಜೆ ಮಾಡುತ್ತಾ ಹೋದರೆ ಅವು ಅಭಿವೃದ್ಧಿ ಹೊಂದಿ ಸ್ವಾಭಾವಿಕವಾಗಿ ನಿರ್ಗುಣ ಬ್ರಹ್ಮನನ್ನು ಆರಾಧಿಸುವ ಶಕ್ತಿಯುಂಟಾಗುತ್ತದೆ. ಆದ್ದರಿಂದ ನಾವು ಮೊದಲು ಸಗುಣ ಬ್ರಹ್ಮನನ್ನೇ ಆರಾಧಿಸೋಣ. ವಿಗ್ರಹ, ವೇದಿಕೆ, ಅಗ್ನಿ, ಬೆಳಕು, ಸೂರ್ಯ, ಉದಕ ಬ್ರಾಹ್ಮಣ, ಇವು 7 ಆರಾಧನೆಯ ಮೂಲ ವಸ್ತುಗಳು. ಆದರೆ ಸದ್ಗುರುವಿನ ಆರಾಧನೆ ಇವೆಲ್ಲಕ್ಕಿಂತ ಉತ್ತಮವಾದುದು. ಕಾರಣ ನಾವು ಈಗ ಮಹಾ ತೇಜಸ್ವಿನಿಯಾದ ಸದ್ಗುಣ ಸಂಪನ್ನರಾದ ಸಾಯಿಬಾಬಾ ಅವರನ್ನು ಸ್ಮರಿಸೋಣ. ಸಾಯಿಬಾಬಾರವರನ್ನು ಕೆಲವರು ದೈವ ಭಕ್ತರೆಂದು ಮತ್ತು ಕೆಲವರು ಮಹಾ ಭಾಗವತರೆಂದು ಹೇಳಿರುತ್ತಾರೆ. ಆದರೆ ನಮಗೆ ಸಾಯಿಬಾಬಾ ಅವರ ಅವತಾರ, ಅವರ ದಯೆ, ತಾಳ್ಮೆ ಮತ್ತು ವಿನಯ ಸಂಪನ್ನತೆಗೆ ಯಾರೂ ಸರಿಯಾಗಲಾರರು. ಗಂಗಾ ನದಿಯು ಸಮುದ್ರವನ್ನು ಸೇರುವ ಮೊದಲು ದಾರಿಯಲ್ಲಿ ಜನರ ಮತ್ತು ಪ್ರಾಣಿಗಳ ದಾಹವನ್ನೆಲ್ಲ ನೀಗಿಸುತ್ತಾ ಗಿಡ ಮರ ಮತ್ತು ಪೈರುಗಳಿಗೆ ಜೀವಕಳೆಯನ್ನು ತುಂಬುತ್ತಾ ಸಾಗುವಂತೆ ಸಾಯಿಬಾಬಾ ಅವರಂಥ ಸಂತರು ತಮ್ಮ ಜೀವಿತದಲ್ಲಿ ಅನೇಕರಿಗೆ ಶಾಂತಿ ಸೌಲಭ್ಯಗಳನ್ನು ದೊರಕಿಸಿಕೊಡುತ್ತಾರೆ. ಆದುದರಿಂದಲೇ ಭಗವಾನ್ ಶ್ರೀಕೃಷ್ಣನು, ಸಂತರೇ ನನ್ನ ಆತ್ಮ ನನ್ನ ಜೀವಿತ ಮೂರ್ತಿಗಳು ಎಂದು ಸಾರಿದ್ದಾನೆ. ಇಂಥ ಒಂದು ವರ್ಣನಾತೀತ ಶಕ್ತಿ ಮತ್ತು ಜ್ಞಾನ ಶಿರಡಿಯಲ್ಲಿ ಶ್ರೀ ಸಾಯಿಬಾಬಾರವರ ಅವತಾರದಲ್ಲಿ ವ್ಯಕ್ತವಾಗಿದೆ. ಶ್ರುತಿಯು ತೈತ್ರೇಯ ಉಪನಿಷತ್ ಬ್ರಹ್ಮನನ್ನು ಪರಮ ಸುಖಿ ಎಂದು ವಿವರಿಸಿದೆ. ಆದರೆ ಕೆಲವು ಭಕ್ತರು ಶಿರಡಿಯ ಬಾಬಾರವರಲ್ಲಿ ಇವೆಲ್ಲವನ್ನು ಕಂಡಿದ್ದರು. ನಮಗೆಲ್ಲರಿಗೂ ಆಧಾರವಾದ ಸಾಯಿಬಾಬಾರವರಿಗೆ ಯಾರ ಆಧಾರವೂ ಬೇಕಾಗಿರಲಿಲ್ಲ. ಬಾಬಾರವರ ಆಸನವೆಂದರೆ ಒಂದು ಗೋಣಿ ಚೀಲ. ಆದರೆ ಭಕ್ತರು ಅದಕ್ಕೆ ಒಳ್ಳೆಯ ಅಂದವಾದ ಬಟ್ಟೆ ಹಾಕಿ ಹೊಲಿದು ಒರಗಿಕೊಳ್ಳಲು ಒಂದು ದಿಂಬನ್ನು ಸಹ ಇಟ್ಟಿದ್ದರು. ಬಾಬಾರವರು ಭಕ್ತರ ಬಯಕೆಗಳಿಗೆ ಮನಸೋತು ಅವರವರ ಇಚ್ಛೆಯಂತೆ ತಮ್ಮನ್ನು ಆರಾಧಿಸಲು ಅನುಮತಿ ನೀಡಿದ್ದರು. ಕೆಲವರು ಚಾಮರ ಬೀಸುತ್ತಿದ್ದರು, ಕೆಲವರು ಅವರ ಚರಣಾರವಿಂದಗಳನ್ನು ತೊಳೆಯುತ್ತಿದ್ದರು, ಕೆಲವರು ಚಂದನ ಮುಂತಾದ ಸುಗಂಧ ದ್ರವ್ಯಗಳನ್ನು ಲೇಪಿಸುತ್ತಿದ್ದರು, ಕೆಲವರು ತಾಂಬೂಲ ನೀಡುತ್ತಿದ್ದರು, ಕೆಲವರು ನೈವೇದ್ಯ ಅರ್ಪಿಸುತ್ತಿದ್ದರು. ಅವರು ನೋಡಲು ಶಿರಡಿಯಲ್ಲಿ ವಾಸಿಸುತ್ತಿರುವ ಹಾಗೆ ಕಂಡರು ಎಲ್ಲೆಡೆಗೂ ವಾಸವಾಗಿದ್ದರು. ಈ ಅಂತರ್ಯಾಮಿತ್ವವು ಭಕ್ತರಿಗೆ ಅನುಭವ ವೇದ್ಯವಾಗಿದ್ದಿತು. ಇಂತಹ ಅಂತರ್ಯಾಮಿಯಾದ ಅವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಡಾಕ್ಟರ್ ಪಂಡಿತ್ ಅವರ ಪೂಜಾ ವಿಧಾನ. ಶ್ರೀ ತಾತ್ಯಾ ಸಾಹೇಬ್ ಅವರ ಸ್ನೇಹಿತರಾದ ಡಾಕ್ಟರ್ ಪಂಡಿತ್ ಅವರು ಒಂದು ಸಾರಿ ಬಾಬಾರವರ ದರ್ಶನಕ್ಕೆಂದು ಶಿರಡಿಗೆ ಬಂದರು. ಬಾಬಾರವರಿಗೆ ನಮಸ್ಕರಿಸಿ ಸ್ವಲ್ಪ ಹೊತ್ತು ಮಸೀದಿಯಲ್ಲಿ ಕುಳಿತಿದ್ದರು. ಆಗ ಬಾಬಾರವರು ಅವರಿಗೆ ಶ್ರೀ ದಾದಾ ಕೇಳ್ಕರ್ ಅವರಲ್ಲಿಗೆ ಹೋಗುವಂತೆ ಹೇಳಿದರು. ಆದ್ದರಿಂದ ಅವರು ಕೇಳ್ಕರ್ ಅವರ ಕಡೆಗೆ ಬಂದರು. ಆಗ ದಾದಾ ಕೇಳ್ಕರ್ ಅವರು ಪೂಜಾ ಸಾಮಗ್ರಿಗಳೊಡನೆ
ಮಸೀದಿಗೆ ಹೊರಟಿದ್ದರು. ಡಾಕ್ಟರ್ ಅವರು ಸಹ ಅವರೊಡನೆ ಮಸೀದಿಗೆ ಬಂದರು. ದಾದಾರವರು ಬಾಬಾರವರ ಪೂಜೆ ನೆರವೇರಿಸಿದರು. ಗಂಧವನ್ನು ಬಾಬಾರವರ ಹಣೆಗೆ ಹಚ್ಚುವ ಧೈರ್ಯ ಯಾರಿಗೂ ಇರಲಿಲ್ಲ. ಇದನ್ನು ಮಾಳಾಸ್ಪತಿಯವರು ಮಾತ್ರ ಹಚ್ಚುತ್ತಿದ್ದರು. ಆದರೆ ಡಾಕ್ಟರ್ ಪಂಡಿತ್ ಅವರ ದಾದಾ ಭಟ್ ಅವರ ತಟ್ಟೆಯಲ್ಲಿದ್ದ ಗಂಧವನ್ನು ತೆಗೆದುಕೊಂಡು ಬಾಬಾರವರ ಹಣೆಯ ಮೇಲೆ ತ್ರಿಪುಂಡ್ರವನ್ನೆಳೆದರು. ಬಾಬಾರವರು ಸುಮ್ಮನಿದ್ದುದನ್ನು ಕಂಡು ಎಲ್ಲರೂ ಅಚ್ಚರಿಗೊಂಡರು. ಆ ದಿನ ಸಾಯಂಕಾಲ ಕೇಳ್ಕರ್ ಅವರು ಸಾಯಿಬಾಬಾರವರನ್ನು ಕುರಿತು, ಈ ಹಿಂದೆ ಗಂಧವನ್ನು ನಿಮ್ಮ ಹಣೆಗೆ ಹಚ್ಚಲು ಸಮ್ಮತಿಸಿರಲಿಲ್ಲ, ಡಾಕ್ಟರರು ಈ ದಿನ ಹಚ್ಚಿದಾಗ ಸುಮ್ಮನಿದ್ದೀರಿ, ಹೀಗೇಕೆ ಎಂದು ಕೇಳಿದರು. ಆಗ ಬಾಬಾ ಅವರು, ಡಾಕ್ಟರರು ನನ್ನನ್ನು ತಮ್ಮ ಕುಲಗುರುವೆಂದು ಭಾವಿಸಿ ಗಂಧವನ್ನು ಹಚ್ಚಿದರು, ನಾನು ಹೇಗೆ ಬೇಡವೆನ್ನಲಿ ಎಂದರು. ನಂತರ ಡಾಕ್ಟರ್ ಅವರನ್ನು ವಿಚಾರಿಸಲಾಗಿ ಬಾಬಾರವರನ್ನು ನನ್ನ ಕುಲ ಗುರುಗಳೆಂದೇ ಭಾವಿಸಿ ಗಂಧವನ್ನಿಟ್ಟೆ ಎಂದು ಉತ್ತರ ಬಂದಿತು. ಭಕ್ತರು ತಮ್ಮ ಇಚ್ಛಾ ಅನುಸಾರ ತಮ್ಮನ್ನು ಪೂಜಿಸಲು ಬಾಬಾ ಅನುಮತಿ ನೀಡಿದ್ದರೂ ಸಹ ಕೆಲವು ವೇಳೆ ವಿಚಿತ್ರವಾಗಿ ವರ್ತಿಸುತ್ತಿದ್ದರು. ಕೆಲವು ಸಾರೆ ಪೂಜಾ ಸಾಮಗ್ರಿಗಳನ್ನು ಬಿಸುಟಿ ಬಹಳ ಕೋಪಿಷ್ಠರಾಗುತ್ತಿದ್ದರು. ಕೆಲವು ಸಾರೆ ಭಕ್ತರನ್ನು ಬೈಯುತ್ತಿದ್ದರು. ಅನೇಕ ಸಾರೆ ಮೇಣಕ್ಕಿಂತಲೂ ಮೃದುವಾದ ರೀತಿಯಲ್ಲಿ ಭಕ್ತರನ್ನು ಕಾಣುತ್ತಿದ್ದರು. ಅಂತರಂಗದಲ್ಲಿ ಶಾಂತರಾಗಿರುತ್ತಿದ್ದರು. ಕೆಲವು ವೇಳೆ ಭಕ್ತರನ್ನು ಸಮೀಪಕ್ಕೆ ಕರೆದು, ನಾನು ನಿಮ್ಮ ಮೇಲೆ ಕೋಪಗೊಂಡಿದ್ದೇನೆಯೇ ಎಂದು ಕೇಳುತ್ತಿದ್ದರು. ತಾಯಿಯು ಮಕ್ಕಳನ್ನು ತ್ಯಜಿಸುವುದಾದರೆ, ಸಾಗರವು ನದಿಗಳನ್ನು ತಿರಸ್ಕರಿಸುವುದಾದರೆ, ನಾನು ಭಕ್ತರ ಯೋಗಕ್ಷೇಮವನ್ನು ಮರೆಯುವೆನೆ? ನಾನು ಭಕ್ತರ ಸೇವಕ. ಯಾವಾಗ ಅವರು ನನ್ನ ಸಹಾಯ ಅಪೇಕ್ಷಿಸುತ್ತಾರೆಯೋ ಆಗ ಅವರನ್ನು ನಿಜವಾಗಿಯೂ ಕಾಪಾಡುತ್ತೇನೆ ಎಂದು ಸಾಯಿಬಾಬಾ ಹೇಳುತ್ತಿದ್ದರು. ಧನ್ಯವಾದಗಳು.